ಆಕಾಂಕ್ಷೆ ಅಂತ ಯಾವತ್ತೂ ಇಲ್ಲ. ಆಮೇಲೆ ಆಕಾಂಕ್ಷೆ ಅಲ್ಲ ಅಂತಲ್ಲ, ಫಸ್ಟು ನನ್ನ ಮೇನ್ ಏನಪ್ಪ ಅಂದರೆ ಆವಾಗ ಅದು ಹೇಳ್ದಂಗೆ ನಮ್ಮ ಆದ್ಯತೆ ಅಲ್ಲಿ ಲೋಕಲ್ ಹುಡುಗಿದ್ದಾರೆ. ಯಾಕಂದರೆ ಈ ಕಡೆ ಸನಾಸಿಬಿ ರಾಜು ಇದ್ದಾನೆ, ತುಂಬ ಆನೆಸ್ಟ್ ಇದೆ ಪಾರ್ಟಿ. ಆಮೇಲೆ ಸೊನ್ನೇಗೌಡನು, ಅವರಪ್ಪ ಮೊದಲು ಪ್ರಧಾನ ಆಗಿದ್ದರು, ಆಮೇಲೆ ಅವರು ಒಬ್ಬ ಅಡ್ವೊಕೇಟು, ಆಮೇಲೆ ಆರ್ ಎಮ್ ಸಿಯಲ್ಲೆಲ್ಲ ಇದ್ದರು. ಆಮೇಲೆ ಇನ್ನು ಸ್ವಲ್ಪ ಕೆಳಗೆ ಬಂದಾಗ ರಘು ಇದ್ದಾರೆ, ಡಿ ವಿ ಆರ್ ರಘು ಅಂತ. ಆಮೇಲೆ ಅವರು ಮಧ್ಯೆ ನಾನು ನಮ್ಮ ಪಾರ್ಟಿ ಬಿಟ್ಟು ಹೋಗಿಲ್ಲ. ಆಮೇಲೆ ಇನ್ನು ಸ್ವಲ್ಪ ಈ ಕಡೆ ಬಂದಾಗ ನಮ್ಮ ಶ್ರೀನಿವಾಸ ರೆಡ್ಡಿ ಇದ್ದಾರೆ. ಶ್ರೀನಿವಾಸ ರೆಡ್ಡಿ ಆಲ್ಸೋ ಸೊ ವೆರಿ ಗುಡ್, ನಿಮ್ಗೆ ಗೊತ್ತಿದ್ದಂಗೆ ಒಳ್ಳೆಯ ಭಾಷಣಕಾರ, ಬುದ್ಧಿವಂತ. ಆಮೇಲೆ ಅವರಪ್ಪ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ, ಇಡೀ ತಾಲೂಕು ಗಣ್ಣ ಜೊತೆ ಇದ್ಕೊಂಡು ಸರ್ವಿಸ್ ಕೊಟ್ಟಿದ್ದಾರೆ. ಅವರೆಲ್ಲ ಕಂಪ್ಲೀಟ್ ಇದ್ದಾರೆ, ಇನ್ನೂ ಸುಮಾರು ಜನ ನಮ್ಮ ಹುಡುಗಿದ್ದಾರೆ. ಅವರೆಲ್ಲ ಕಂಪ್ಲೀಟಾಗಿ ಎಲ್ಲ ಇದ್ದು ನಾನೇ ಅನ್ನೋದು ನನಗೆ ನಾನು ಯಾವತ್ತು ಹೇಳಲ್ಲ. ಯಾಕಂದರೆ ನಾನೇ ಅನ್ನೋದು ತಪ್ಪದು. ನಾವೆಲ್ಲ ಕೂತ್ಕೊಂಡು ತೀರ್ಮಾನ ತಗೊಂಡು ಆಮೇಲೆ ಬಗ್ಗೆ ಹೆಸರು ಮಾಡೋಣ. ಬಿಟ್ಟರೆ ನಾನು ಹೇಳ್ತೀನಪ್ಪ, ನಾ ಸೀನಿಯರ್ ಮೋಸ್ಟ್ ಇರ್ಬೋದು, ಹಂಗಂತ ಬಿಟ್ಟು ಎಲ್ಲ ನನಗೇ ಬೇಕು ಅನ್ನೋದು ಅದು ಸಂಜೆ ಅಲ್ಲ. ಯಾಕಂದರೆ ಹುಡುಗಿದ್ರೆ ಅವರು ಬೆಳಿಬೇಕು, ಅವ್ರನ್ನ ಬೆಳೆಸೋಣ. ಅವರೆಲ್ಲ ಸೇರಿ ನಿಂತ್ಕೊಂಡು ಹೋಗಾದ ಖಂಡಿತ ಆವಾಗ ನಾನಂತೂ ನಾನು ನಿಂತ್ಕೊಳ್ಳಿ ನಿಂತ್ಕೊಳ್ತಾ ಎಣ್ಣೆ ಮಾತಿಲ್ಲ, ಅದು ನಾನೇ ಅಂತ ಹೋಗಲ್ಲ, ನಾನೇ ಅಂತ ಹೋಗಲ್ಲ. ಯಾಕಂದರೆ ಏನಾಗುತ್ತೆ ಇಲ್ಲಿ ಇವಾಗ ನೀವು ಹೇಳಿದ್ರಿ ನಂಗ್ಲಿದ್ರು ಅಂತ, ನಿಂಗಿನೂ ಅಷ್ಟೇ ಅಲ್ಲಿ ಇವಾಗ ಆದರೆ ಡೆಕ್ಕನ್ ಬಾಬು ಬಂದು ಅಪ್ರೋಚ್ ಮಾಡ್ದ. ಆಮೇಲೆ ಸುಬ್ರಹ್ಮಣ್ಯಗೌಡ ಕಾನ್ಫರೆನ್ಸ್ ಅದಿತ್ತು ಆವಾಗ, ಅವನು ಮೊನ್ನೆ ಸ್ವಲ್ಪ ಸೋತಿದ್ದಾನೆ. ಅವಿಂದ ನಮ್ಮ ಹುಡುಗರು ಸುಮಾರು ಇದ್ದಾರೆ. ಪಾಪ ಶಂಕರೆಲ್ಲ ಸತ್ತೋಗ್ಬಿಟ್ರು ಅನ್ಯಾಯವಾಗಿ ಅಂಬಡಿಗಲ್ಲೆಲ್ಲ ನಮ್ಮ ಹುಡುಗರು ಇದ್ದಾರೆ, ಸುಮಾರು ಜನ ಇದ್ದಾರೆ ಇನ್ನು ಅಲ್ಲಿ. ಅಲ್ಲೂ ಅಷ್ಟೇ, ಯಾಕಂದರೆ ಆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ನನ್ನ ಉದ್ದೇಶ. ಅವರೆಲ್ಲ ಕಂಪ್ಲೀಟ್ ಹೇಳಿದ ರಾಧನ ಮನ್ ಮತ ಸಟ್ಲ ಬಂದ ಮಟ್ಟಿಗೆ ಪದಾಮಂದ ಸಂದರ್ಭ ಬಂದಾಗ ಆವಾಗ ನಮ್ಮದೇ ಆದ ಒಂದು ಪಾರ್ಟಿನಲ್ಲಿ ಒಂದು ಶಿಸ್ತು ಕಮಿಟಿ ಇದೆ, ಆಮೇಲೆ ಒಂದು ಕೋರ್ ಕಮಿಟಿ ಇದೆ, ಅದರಲ್ಲಿ ತೀರ್ಮಾನ ತಗೊಂಡು ಮುಂದೆ ಹೋಗ್ಬೋದು. ಬಿಟ್ಟರೆ ನಾನೇ ಕ್ಯಾಂಡಿಡೇಟು, ನಾನೇ ಕ್ಯಾಂಡಿಡೇಟು, ಐ ಆಮ್ ಸಾರಿ ಫಾರ್ ದಟ್. ನಾವು ಒಟ್ಟಿಗೆ ಕೆಲಸ ಮಾಡಬೇಕು, ಆವಾಗ ಪಾರ್ಟಿಗೂ ಒಳ್ಳೆಯದು, ಕ್ಯಾಂಡಿಡೇಟ್ಗೂ ಒಳ್ಳೆಯದು. ಒಬ್ಬ ಇನ್ನೊಂದು ಐದು ಇನ್ನೊಂದು ಆರು ಓದೇನಾಗುತ್ತೆ ಅಂತ ಅಭ್ಯಾಸಕ್ಕಾಗುತ್ತೆ. ಯಾಕಂದರೆ ಇವಾಗ ಜಿಲ್ಲಾ ಪರಿಷತ್ ಅಂದರೆ ಆಲ್ಮೋಸ್ಟ್ ಎಂಟೇ ಜನರಲ್ಲಿ 13-14 ಇದರಲ್ಲಿ ಅವ್ರಿಗೆ ಇಡ್ತಾ ಇರ್ತಾರೆ. ನನ್ನ ಒಂದೇ ಮಂದಿ ವೇಕಪ್ಪ ಅದು ವೋಟರ್ಸ್ಗೆ ಹೇಳೋದು, ಯಾರೇ ಕ್ಯಾಂಡಿಡೇಟ್ ಆಗಲಿ ಮಿನಿಮಮ್ 50% ಸರ್ವಿಸ್ ಮಾಡುವಂಥ ವ್ಯಕ್ತಿಗೆ ಕೊಡಿ, ಅವರ ಸ್ವಂತಕ್ಕೆ ಮಾಡುವಂಥ ಇದಕ್ಕೆ ದಯವಿಟ್ಟು ಆಸ್ಪತ್ರೆ ಕೊಡಬೇಡಿ. ಯಾವುದೇ ಪಾರ್ಟಿ ಆಗ್ಬೋದು, ಯಾವುದೇ ಇನ್ಕ್ಲೂಡಿಂಗ್ ಮೀ. ಏನಾಗುತ್ತೆ ಇಲ್ಲಿ ನಾವು ರಾಜಕೀಯ ಮಾಡಬೇಕಾಗಿರೋದು ಜನಕ್ಕೋಸ್ಕರ, ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಾವು ಹೋಗ್ಬೇಕು. ನನಗೆ ನನ್ನ ಸ್ವಂತಕ್ಕೆ ನಮ್ಮ ಅಪ್ಪಗೆ ನಮ್ಮ ಚಿಕ್ಕಪ್ಪಗೆ ಅದು ಅದೆಲ್ಲ ಬಿಟ್ಟು ಫಸ್ಟ್ ಪಬ್ಲಿಕ್ಗೆ ಹೋಗಬೇಕು, ಆಮೇಲೆ ಮಿಕ್ಕಿದೆಲ್ಲ ಮಾಡಬೇಕು. ಉದಾಹರಣೆ ನಮ್ಮ ಶ್ರೀನಿವಾಸ ಆಲಂಗೂರು ಶ್ರೀನಿವಾಸ ಅವರೇ, ಆಲಂಗೂರು ಶ್ರೀನಿವಾಸ ಇದ್ದಾಗ ಜಿಲ್ಲಾ ಪರಿಷತ್ ಬಂದಿತ್ತು, ತಾಲೂಕು ಸಮಿತಿ ಬಂದಿತ್ತು, ಎಲ್ಲ ಇತ್ತು. ಬಟ್ ಅಣ್ಣ ಏನಪ್ಪ ಪಾರ್ಟಿ ಅಂತ ಇದ್ದರು. ಹಂಗಾಗಿ ಫಸ್ಟು ಆ ಫ್ಯಾಮ್ಲಿ ಬಿಟ್ಟು ಪಬ್ಲಿಕ್ ಸರ್ವಿಸ್ ಮಾಡುವಂಥದ್ದಿಗೆ ಒತ್ಕೊಳ್ಬೇಕು ಅಂತ ನನ್ನ ಉದ್ದೇಶ. ಅದೇ ಇದು ನಾನು ಅವ್ರಿಗಂತ ದೊಡ್ಡವನಲ್ಲ. ಸಿ ಇವನ್ ಮೀಟಿಂಗಲ್ಲಿ ಇದ್ದಾಗ ನಾನು ಒಬ್ಬ ಕಾರ್ಯಕರ್ತಾಗಿರ್ತೀನಿ, ನಾನು ಇಲ್ಲಿ ಇರ್ಬೋದು ಪಾರ್ಟಿ ಫೌಂಡರು ಪ್ರೆಸಿಡೆಂಟು ತಮ್ಮ ಅದು ಇದಂತ. ಬಟ್ ಆದರೆ ಆದ ಸಂದರ್ಭ ಬಂದಾಗ ಕಂಪ್ನಿನಲ್ಲಿ ನಾನು ಒಬ್ಬ, ಆವಾಗ ಕಂಪ್ನಿಗೆ ನಾವು ಬೆಲೆ ಕೊಡಬೇಕಲ್ಲ, ಅಕ್ಕ ಇಟ್ಟು ಕಂಪ್ನಿ ನಾವು ಹೋಗ್ತೀವಿ, ಅದು ಏನಾಗಲ್ಲ ಅಂತ ಸಮಯ ಬಗ್ಗೆ ಎಲ್ಲ ಇದು ಮಾಡಿ ಹೋಗ್ಕೊಂಡು ಅಷ್ಟೇ. ಸೀನಿಯರ್ ಮೋಸ್ಟ್ ಲೀಡರ್ ಸರ್ ಅಂತ ಹೇಳಲ್ಲ, ಅದು ಸೀನಿಯರ್ ಮೋಸ್ಟ್ ಅನ್ನೋದು ನಮಗೆ ಅದು ರೈಟ್ ಸೀನಿಯರ್ ಮೋಸ್ಟ್. ಆದರೆ ಅದು ಅವ್ರಿಗೆ ಇರ್ತದಲ್ಲ ಭಾಷೆ, ನಮ್ಮ ಹುಡುಗರಿಗೆ ಇರ್ತದಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇರ್ಬೋದಾಗಿರಪ್ಪ ಹಿಂಗೆ ಅಂತ ಎಲ್ಲ ಇರ್ತಾರೆ ಪಾಪ ಒಂದು ಕಾರಣದಲ್ಲಿ. ಯಾಕೆ ಅವ್ರ ಆಸೆಗೆ ನಾವು ಮಂಡಾಕ್ಬೇಕು?
ಎಲ್ಲ ಎಲ್ಲ ಬೆಳೆಯಿದೆ. ಅಲ್ಲ ನಾನು ಹೇಳ್ತಾಯಿದ್ದೆ, ನಾನೇನು ನಾನು ಬರಲ್ಲ ಅಂತ ಇಲ್ಲಪ್ಪ, ನಾನು 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 ಸಿದ್ಧವಾಗಿದ್ದೀನಿ. ಅಲ್ಲ ಏನಾಗುತ್ತೆ, ಸಿ ಇಟ್ಸ್ ಎ ಟೀಮ್ ವರ್ಕ್. ಸೊ ಏನಾಗುತ್ತೆ ಅಂದರೆ, ಕಂಪ್ಲೀಟ್ ಆಗಿ ಟೀಮ್ ವರ್ಕ್ ಆದರೆ ನಾವು ಕರೆಕ್ಟಾಗಿ ಸಕ್ಸಸ್ ಆಗೋದು. ಹಂಗಾಗಿ ನಂದೇನು ಇದೆ, ದುಡ್ಡಿದೆ ಕಾಸಿದೆ ಅಂತ ಹೇಳ್ಬಿಟ್ಟು ಅಲ್ಲ, ನನ್ನ ಆಸ್ತಿ ಅದು ಗೊತ್ತಾ, ನಮ್ಮ ತಾಲೂಕು ಜನತೆನೆ. ಏನಪ್ಪ ಹಂಗಿರಬೇಕು, ಹಂಗಾಗಿ ಅದು ಅವಕಾಶ ಕೊಟ್ಟು ನೋಡೋಣ, ಇಲ್ಲ ಯೋಚನೆ ಮಾಡಿ ನಾವೇ ಮುಂದೆ ಬೇಕಾದ್ರೆ ನಾವು ಎಷ್ಟು ತೀರ್ಮಾನ ತಗೋಣ ಕಂಪ್ನಿನಲ್ಲಿ. ಇರ್ಬೋದು, ಯಾಕಂದರೆ ಅದರಲ್ಲಿ ಉದಾಹರಣೆ ಇವಾಗ ನಮ್ಮ ನಾವು ಯಾವುದಾದ್ರು ಜನ ಆಶೀರ್ವಾದ ಮಾಡ್ತಾ, ನಾವು ಸ್ವಂತಕ್ಕೆ ಯಾವುದು ಬಳಸ್ಕೊಂಡೇ ಇಲ್ಲ, ಜನಕ್ಕೆ ಹಸುವ ಮಾಡ್ತಾ ಇದ್ದೀವಿ. ಮುಂದೆ ಅವಕಾಶ ಸಿಕ್ಕಿದಾಗ ಇದು ಅದು ಹಾಗೇನೆ. ಇವತ್ತು ನಾನು ಪ್ರಾಮಾಣಿಕ ಮಾತಾಡ್ತೀನಿ, ಯಾವತ್ತು ಅಷ್ಟೇ ನಾವು ಪಾಲಿಟಿಕ್ಸ್ ಬಂದಿದ್ದು ನಾಟ್ ಟು ಅರ್ನ್ ದ ಮನಿ. ಏನು ಪ್ರಾಪರ್ಟಿ ಮಾಡಬೇಕು, ಮನೆ ಕಟ್ಟಬೇಕು, ಎಸ್ಟೇಟ್ ಮಾಡಬೇಕು ಅಂತೇನಿಲ್ಲ. ದೇವದಿಂದ ತಿನ್ನಕ್ಕೆ ತಪತ್ತೆ ಇಲ್ಲ, ಮಲಗಕ್ಕೆ ಒಂದು ಸಣ್ಣ ಮನೆ ಇದೆ. ಏನು ಜನರಿಗೆ ಹೋಗಿ ಅವ್ರಿಗೆ ಹಿಂಡಿ ಪೀಡಿಸಿ ದುಡ್ಡು ಮಾಡಿ ಹೊತ್ತು ಮಟ್ಟಕ್ಕೆ ನಾವು ಹೋಗಿಲ್ಲ, ಹೋಗಲ್ಲ, ಹೋಗೋದಿಲ್ಲ. ನಮ್ಮ ತಾತ ಕಾಲದಿಂದ ಅನ್ನಿಸ್ತು ಸರ್ವಿಸ್ ಪಾಲಕ್ಕೆ ಎಲ್ಲರೂ ಓಕೆ ಆಗಿ ಅವಕಾಶ ಕೊಟ್ಟರೆ ಸ್ಮರಿಸ್ತೀನಿ ಆವಾಗಿರ್ಬೋದು. ಏನಾಗಿದೆ ಅಂದರೆ, ಈಗ ರಾಷ್ಟ್ರೀಯ ಪಕ್ಷಗಳನ್ನೆಲ್ಲ ಮಾಡ್ತಾರೋ ಅಂತ ಆಡಳಿತ ನೋಡಿದ್ರೆ ಜನ ಬೇಸತ್ತಿದ್ದಾರೆ. ಈ ಸರಿ ಸ್ಥಳೀಯ ಪಕ್ಷಗಳಿಗೆ ಆಸ್ಪದ ಕೊಡ್ತಾರೆ ಜನ, ಅದು ಆ ಉದ್ದೇಶದಿಂದ ಏನಾದರೂ ನೀವು ನಿಂತರೆ ಗೆಲ್ಬೋದು ಅಂತ. ಇರ್ಬೋದು, ನೀವು ಹೇಳಿದಂಗೆ ಎಲ್ಲ ಆಮೇಲೆ ಎಲ್ಲ ಪಕ್ಷದವರು ನನಗೆ ಯಾವುದಾದ್ರು ಎನಿಮೀಸ್ ಇಲ್ಲ. ಇವಾಗ ನೀವು ಹೇಳ್ದಂಗೆ ಯಾವುದೇ ರಾಷ್ಟ್ರೀಯ ಪಕ್ಷ ಆಗ್ಬೋದು, ಸ್ಥಳೀಯ ಪಕ್ಷ ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು, ಏನಾಗುತ್ತೆ ಅಂತ ಅವರು ಕಿತ್ತ ಸಾಯ್ತಾ ಇದ್ದಾರೆ. ಸೊ ಹಂಗಾಗಿ ಯಾವುದೇ ನಮಗೆ ಯಾವೊಬ್ಬ ನಾಯಕನೂ ಪರ್ಸ್ನಲ್ಲಾಗಿ ನನಗೆ ಎನಿಮಿ ಇಲ್ಲ, ರಾಜಕೀಯವಾಗಲ್ಲ ಪರ್ಸ್ನಲ್ಲಾಗೂ ಎನಿಮಿ ಇಲ್ಲ ನನಗೆ. ಅದೊಂದು ಗಾಡ್ ಗಿಫ್ಟ್ ಅನ್ಕೋಬೋದು. ದಟ್ ಕ್ರೆಡಿಟ್ ನಾಟ್ ನಂದಲ್ಲ, ಅದು ನಮ್ಮ ಫ್ಯಾಮಿಲಿಯಿಂದ ಅವಾಗ ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಯಾರಾದರೂ ಎರಡನೇ ಮಾತಿಲ್ಲ. ಹಂಗಾಗಿ ನೀವು ಹೇಳ್ದಂಗೆ ಎಲ್ಲ ಪಾರ್ಟಿಯವರು ಅಷ್ಟೇ ವಿಶ್ವಾಸ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾನು ಆಭಾರಾಗಿಡ್ತೀನಿ. ಬಟ್ ನೋಡೋಣ, ಸಮಯ ಸಂದರ್ಭ ಬಂದಾಗ ಕಂಪ್ನಿ ಇದೆ, ಕಂಪ್ನಿ ತೀರ್ಮಾನ ತಗೊಂಡು ಮಾಡೋಣ. ಅಲ್ಲಲ್ಲ, ಮೀಸಲಾತಿ ಏನಾಗಿದೆ ಅಂದರೆ ಮಹಿಳೆಗೆ ಆದ್ಯತೆ ಕೊಡಬೇಕು ಅಂತ 50% ರಿಸರ್ವೇಷನ್ಸ್ ಮಹಿಳೆಗೆ ಕೊಡಬೇಕು ಅಂತ ಸಂವಿಧಾನ ಮಾಡಿದೆ. ಆ ಸಂವಿಧಾನದಲ್ಲಿ ಬಂದಿರುವಂಥ ಅದಕ್ಕೆ ನಾನು ಘೋಷಣೆ ಮಾಡೋಕ್ಕೆ ಆಗಲ್ಲ. ಆಮೇಲೆ ಅವರು ನಮ್ಮವರೇ, ದೇ ನಾಟ್ ಫ್ರಮ್ ಬೇರೆ ಕಡೆಯಿಂದ ಬಂದಿಲ್ಲ, ಅವರು ನಮ್ಮವರೇ. ಹಂಗಾಗಿ ಏನಾಗಿದೆ, ಮೀಸಲಾತಿ ಬಂದಿದೆ. ಆಮೇಲೆ ಅದೇ ನಾನು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ಏನು ಅಲ್ಲ 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 ಅಲ್ಲ, ಅವ್ರು ಹೆಂಗೆ ಗೊತ್ತಾದ್ರು ಮಾಡ್ತಾರೆ. ಡಿಸ್ಟ್ರಿಕ್ಟಲ್ಲಿ ಬನ್ನಿಪ್ಪ, ಡಿಸ್ಟ್ರಿಕ್ಟಲ್ಲಿ ಎಂಟೇ ಕಾನ್ಸ್ಟು ಇದ್ರಲ್ಲಿ ತಗೊಳ್ತಾರೆ. ZP ಸೆಪ್ರೇಟ್ 50% ಅಂತ ಅವ್ರ ಲೆಕ್ಕ. ನಮ್ಮದು ಈಗ 3 SC ಬಂದಿದೆ, ಆರ್ಯದಲ್ಲಿ 3 SC ಬಂದಿದೆ, 2 ST 1 ST ಬಂದಿದೆ. ಆ್ಯಕ್ಚುಲಿ ನಮ್ಮದು ಕಸಬಾ, ನಮ್ಮದು ಕಸಬಾನಲ್ಲಿ ಇವತ್ತಿಗೆ ಜನರಲ್ ಬಂದೇ ಇಲ್ಲ. ನಿಮ್ಮ ಕೆಂಡ್ ಇನ್ಫಾರ್ಮೇಷನ್, ಜನರಲ್ ಬಂದೇ ಇಲ್ಲ. ಅಲ್ಲ, ಆಲಂಗೂರು ಕಾನ್ಸ್ಟಿಟ್ಯೂನ್ಸಿ ಸೊನ್ನಾಡಿ ಬ್ರ್ಯಾಕೆಟ್ ಆಲಂಗೂರು ಅಂತ, ಆಲಂಗೂರು ಕಾನ್ಸ್ಟಿಟ್ಯೂನ್ಸಿನೇ. ಆಲಂಗೂರು ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಕಸಬಾ ಆಗ್ಬೋದು, ಜಿಲ್ಲಾ ಹುಟ್ಟಿದಾಗ್ಲಿಂದ ಜನರು ಬಂದೇ ಇಲ್ಲ, ಜನರು ಬಂದೇ ಇಲ್ಲ. ಹಂಗಂತ ನಮಗೆ ಇರ್ತದೆ, ಹಂಗಂತ ಎಸ್ ಸಿ ಕೊಡ್ಬಾರ್ದೇನಿಲ್ಲ. ಯಾಕಂದ್ರೆ ಅವರು ನಮ್ಮೇ ತಂದೆ, ದೇ ಫ್ರಮ್ ಆದಮ್ ಮೈ ಕೊಲೀಗ್ಸ್, ಇದೆಲ್ಲ ಫ್ಯಾಮಿಲಿ ಮೆಂಬರ್ಸ್. ನಮ್ಮದು ಜಾತ್ಯತೀತ ಪಾರ್ಟಿ ಇಲ್ಲಿ ಗಾಣಿಗಾಗ್ಬೋದು, ಬೋವಿಸ್ ಆಗ್ಬೋದು, ವಡ್ರಾಗ್ಬೋದು, ಗೊಲ್ರಾಗ್ಬೋದು, ಒಕ್ಕಲಿಗರಾಗ್ಬೋದು, ಎಲ್ಲ ಒಂದೇ ನಾವಿದೆ. ಅದಕ್ಕೆ ನಾವು ಜಾತ್ಯತೀತ ಪಾರ್ಟಿ ಅಂತ ಹೇಳ್ತಾ ಇದ್ದೀವಿ. ಅಫ್ಕೋರ್ಸ್ ಅಲ್ಲಿಂಗ ಫ್ಯಾಮಿಲಿಗೂ ಜಾತಿ ಇಲ್ಲ, ನೀವು ಹೇಳೋದು ನೀವು ಕರೆಕ್ಟು. ಅಲ್ಲಿಂಗ ಫ್ಯಾಮಿಲಿಗೂ ಜಾತಿ ಇಲ್ಲ, ನಾವಿರುವಂಥ ಪಾರ್ಟಿಗೂ ಜಾತಿ ಇಲ್ಲ, ಜಾತ್ಯತೀತವಾಗಿದ್ದೀವಿ. ಅವಕಾಶ ಕೊಟ್ಟಿದ್ದಾರೆ, ಬಟ್ ಕೊಟ್ಟಿದ್ದೆ ಚೆನ್ನಾಗಿರ್ತಾ ಇತ್ತು ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಗೆ ಬಂದೇ ಇಲ್ಲ, ಫ್ರಮ್ ದ ಬಿಗಿನಿಂಗ್ ನಮ್ಗೆ ಬಂದೇ ಇಲ್ಲ, ಬಂದಿದ್ದೆ ಚೆನ್ನಾಗಿರ್ತಾ ಇತ್ತು. ಕೋರ್ಟಿಗೆ ಅಬ್ಜೆಕ್ಷನ್ ಅಂದರೆ
ಅದು ಕೋರ್ಟ್ಗೆ ಹೋದ್ರು ನನಗೆ ಗೊತ್ತಿದೆ ಅನ್ಸುತ್ತೆ. ಅಲ್ಲ ಅವಕಾಶ ಕೊಟ್ಟಿದ್ದು ಅದೇ ನೋಡಿದ್ ಸರ್ಕಾರ ಮಾಡಿದ್ದೆ.